ದೀಪನ ಸ್ಟುಡಿಯೋಸ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯಾರು ನಮ್ಮ ದೀಪನ ಸ್ಟುಡಿಯೋಸ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಗ್ಯಾರಂಟಿ ರಾಮಯ್ಯನ ಶುದ್ಧ ಕಾಯಕ ನುಡಿದಂತೆ ನಡೆದ ರಾಜ್ಯ ಗೆದ್ದ ನಾಯಕ ಕರುನಾಡ ದೊರೆಯಾಗಿ ಮಾಸ್ ಲೀಡರ್ ಅಹಿಂದ ನಾಯಕ ಬಾಕಿಗಳ ಸರ್ದಾರ ಸಿದ್ದರಾಮಯ್ಯ ಪದಗ್ರಹಣ ಮಾಡಿದ್ದೇ ರಾಜ್ಯದಲ್ಲಿ ಹೊಸ ಮನ್ವಂತರ ಶುರು ಮಾಡಿತು. ಮೇ ಇಪ್ಪತ್ತು ಕರ್ನಾಡು ಐತಿಹಾಸಿಕ ಕ್ಷಣಕ್ಕೆ ಮುನ್ನುಡಿಯನ್ನು ಬರೆದಿತ್ತು. ಯಾಕಂದ್ರೆ ಅಧಿಕೃತವಾಗಿ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರವನ್ನ ಆರಂಭಿಸಿದ್ದೆ ಅಂದು. ಸಿಎಂ ಆಗಿ ಮಾಸ್ ಲೀಡರ್ ಆಗಿ ಸಿದ್ದರಾಮಯ್ಯ, ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ನೂತನ ಸರ್ಕಾರಕ್ಕೆ ಹೊಸ ಭಾಷ್ಯವನ್ನ ಬರೆದವರು. ಹೌದು, ಸಿದ್ದರಾಮಯ್ಯ ಸರ್ಕಾರ 100 ದಿನಗಳನ್ನ ಅದಾಗಲೇ ಯಶಸ್ವಿಯಾಗಿ ಪೂರೈಸಿದೆ. ಗ್ಯಾರಂಟಿ ದರ್ಬಾರ್ಗಳನ್ನ ಅಕ್ಷರಶಃ ನಡೆಸಿಕೊಟ್ಟಿದೆ. ಅಂದುಕೊಂಡಂತೆ ಕೊಟ್ಟಂತಹ ಮಾತುಗಳನ್ನ ಈಡೇರಿಸುವ ಕಾಯಕವನ್ನ ಅತ್ಯಂತ ವಿನಮ್ರತೆಯಿಂದ ಮಾಡಿ ಮುಗಿಸಿದೆ. ಈಗಾಗಲೇ 5 ಪ್ರಮುಖ ಗ್ಯಾರಂಟಿಗಳ ಬಗ್ಗೆ ಬಜೆಟ್ನಲ್ಲೂ ಕೂಡ ಸ್ಪಷ್ಟಪಡಿಸಿದ್ದು, ಅದರಲ್ಲಿ ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಯೋಜನೆಗೆ ಅಧಿಕೃತವಾಗಿ ಚಾಲನೆಯನ್ನ ನೀಡಲಾಗಿದೆ. ಇನ್ನುಳಿದ ಆ ಒಂದು ಯುವ ನಿಧಿ ಯೋಜನೆ ಪ್ರಗತಿಯಲ್ಲಿದೆ. ಯಾವಾಗ ಗ್ಯಾರಂಟಿ, ಎಲ್ಲಿ ಗ್ಯಾರಂಟಿ ಅನ್ನೋ ಪ್ರಶ್ನೆಗೆ ಸಿದ್ದರಾಮಯ್ಯ ಅದಾಗಲೇ ಉತ್ತರವನ್ನ ಕೊಟ್ಟಾಗ್ಬಿಟ್ಟಿದೆ. ರಾಜ್ಯದಲ್ಲಿ 5 ಗ್ಯಾರಂಟಿಗಳು ಯಥಾವತ್ತಾಗಿ ಜಾರಿಗೆ ತರಬೇಕು, ಎಂಬ ಹಠದಲ್ಲಿ ಭಾಗಶಃ ಸಿದ್ದರಾಮಯ್ಯ ಸರ್ಕಾರ ಗೆದ್ದಿದೆ. ಅಂತಿಮವಾಗಿ 4 ಗ್ಯಾರಂಟಿಗಳನ್ನ ಜಾರಿಗೆ ತಂದ ಸರ್ಕಾರ ಇನ್ನುಳಿದ ಒಂದು ಯೋಜನೆಗೆ ಸಕಲ ತಯಾರಿಯನ್ನ ಈಗಾಗಲೇ ನಡೆಸ್ತಾ ಇದ್ದು, ಅಲ್ಲಿಗೆ ನುಡಿದಂತೆ ನಡೆದಿದೆ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ. ಬರೀ 100 ಕೋಟಿಗಳ ಲೆಕ್ಕಾಚಾರವನ್ನ ಇಟ್ಕೊಂಡು 5 ಗ್ಯಾರಂಟಿಗಳನ್ನ ಜಾರಿಗೆ ತರುವುದು ಕಷ್ಟ ಅನ್ನುವ ಮಾತು ಕೇಳಿ ಬಂದಿತ್ತು. ಅಸಲಿಗೆ ಇದು 100 ಕೋಟಿಯಲ್ಲಿ ಆಗಿ ಹೋಗಿರುವ ಯೋಜನೆಗಳಂತೂ ಅಲ್ವೇ ಅಲ್ಲ. ಈ 5 ಗ್ಯಾರಂಟಿಗಳಿಗೂ ತಗಲುವ ವೆಚ್ಚವನ್ನ ಕೇಳಿದ್ರೆ ಒಂದು ಕ್ಷಣ ಹೇಗಪ್ಪ ಸಮರ್ಪಕವಾಗಿ ಯೋಜನೆಗೆ ಶಕ್ತಿ ತುಂಬುವುದು ಅಂತ ಅನಿಸ್ಬಿಡತ್ತೆ. ಬಟ್ ಸಿದ್ದರಾಮಯ್ಯ ಅವರ ಆರ್ಥಿಕ ಶಿಸ್ತು, ಅದರಲ್ಲಿರುವಂತಹ ಅಗಾಧವಾದ ಹಣಕಾಸಿನ ಜ್ಞಾನ ಗ್ಯಾರಂಟಿಗಳಿಗೆ ಶಕ್ತಿಯನ್ನ ಕೊಟ್ಟಿದೆ. ಹೌದು, ಅಂದುಕೊಂಡ ಹಾಗೆ, ಹೇಳಿದ ಹಾಗೆ ಮಾಡಿ ತೋರಿಸಿದ ಕಾಂಗ್ರೆಸ್ ಸರ್ಕಾರ ಆಗಲ್ಲ ಅಂತ ಬಡಬಡಾಯಿಸಿಕೊಂಡು ಬಾಯಿಗೆ ಅಕ್ಕರೆಯಿಂದಲೇ ಸಕ್ಕರೆ ತಿನ್ನಿಸುವ ಕೆಲಸವನ್ನ ಮಾಡ್ತಾ ಇದೆ. ಅಲ್ಲಿಗೆ ಗ್ಯಾರಂಟಿ ರಾಮಯ್ಯ ಆಗಿ ಮಿರಮಿರ ಮಿಂಚುತ್ತಿರುವ ಮಟ್ಟಿಗೆ ಸಿದ್ದರಾಮಯ್ಯ ತಮ್ಮ ಗತ್ತನ್ನ ಪ್ರದರ್ಶಿಸ್ತಾ ಇದ್ದಾರೆ. ಚುನಾವಣಾ ಪೂರ್ವದಲ್ಲಿ ಕೊಟ್ಟ ಆ 5 ಭರವಸೆಗಳನ್ನ ಚಾಪು ತಪ್ಪದೇ ಪಾಲಿಸ್ತಾ ಇದ್ದೇವೆ ಅನ್ನೋದು ಪ್ರೂವ್ ಮಾಡಿದೆ. ರಾಜ್ಯದ ಜನರ ಮುಂದೆ ಗ್ಯಾರಂಟಿ ರಾಮಯ್ಯ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಸಿದ್ದರಾಮಯ್ಯ ಸರ್ಕಾರ ಅಧಿಕೃತವಾಗಿ ಅಂಕುಶವನ್ನ ಇಟ್ಟಿದೆ. ಯಾವುದೇ ಷರತ್ತುಗಳಿಲ್ಲದೆ 5 ಗ್ಯಾರಂಟಿ ಯೋಜನೆಗಳನ್ನ ಈಡೇರಿಸಿದೆ ಸಿದ್ದರಾಮಯ್ಯ ಸರ್ಕಾರ. ಯಾವುದೇ ಧರ್ಮ, ಜಾತಿ, ಪಥ ಅನ್ನೋದನ್ನ ಸಮರ್ಪಕವಾಗಿ ಎಲ್ಲರಿಗೂ ಯೋಜನೆಯನ್ನ ತಲುಪುವಂತಹ ದಿಟ್ಟ ನಿರ್ಧಾರವನ್ನ ಮಾಡಿದ ಸರ್ಕಾರ ನಡೆಗೆ ರಾಜ್ಯದ ಎಲ್ಲಾ ಕಡೆಗಳಲ್ಲೂ ಕೂಡ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಪ್ರತಿಪಕ್ಷಗಳ ಟೀಕೆ ಟಿಪ್ಪಣಿಗಳಿಗೆ ಮಾಸ್ ಲೀಡರ್ ಆರ್ಥಿಕ ತಜ್ಞ ಸಿದ್ದರಾಮಯ್ಯ 5 ಗ್ಯಾರಂಟಿ ಯೋಜನೆಗಳ ಇಂತಹದ್ದು ಮಾನದಂಡ, ಷರತ್ತು ಅನ್ನದೆ ಜಾರಿಗೆ ತರುವ ಮೂಲಕ ಚಾಟಿ ಬೀಸಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯನವರು ಮಂಡಿಸಿದ ತಮ್ಮ 14ನೇ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳಿಗೆ ಬೇಕಾದ ಹಣಕಾಸು ಸಂಪನ್ಮೂಲ ಹೇಗೆ, ಯಾವುದನ್ನ ಕಿತ್ತು ಹಾಕೋದು, ಯಾವುದನ್ನ ಹಾಕಿದ್ರೆ ಸಮರ್ಪಕವಾಗಿ ಸಾಧ್ಯವಾಗುತ್ತೆ ಅನ್ನೋದನ್ನ ಲೆಕ್ಕಾಚಾರವನ್ನ ಇಟ್ಕೊಂಡು ಸಮರ್ಪಕವಾಗಿ ವಿವರಿಸಿದ್ರು. ಅದರಲ್ಲಿಯೂ ಕೂಡ ಆರ್ಥಿಕತೆಯ ಶಿಸ್ತನ್ನ ಮತ್ತೊಮ್ಮೆ ರಾಜ್ಯದ ಮುಂದೆ ಅನಾವರಣ ಮಾಡಲಾಗಿತ್ತು. 5 ಗ್ಯಾರಂಟಿಗಳು ಹೇಗೆ, ಯಾರಿಗೆ, ಯಾವ ಮಾನದಂಡದಲ್ಲಿ, ಯಾವಾಗ ಜಾರಿಗೆ ತರುವುದು ಎಂಬುದರ ಬಗ್ಗೆ ಸರ್ಕಾರ ಅಧಿಕೃತವಾಗಿ ಹೇಳಿದೆ. ಹಾಗೆ ಇದು ಜನರ ಬಳಿಕ ಹೇಗೆ ತಲುಪುತ್ತೆ ಅನ್ನೋದು ಕೂಡ ಎಲ್ಲರ ಕಣ್ಣ ಮುಂದೆ ಇದೆ. ಮತ್ತು ರಾಜ್ಯದ ಬೊಕ್ಕಸಕ್ಕೆ ಯಾವುದೇ ತೊಂದರೆ ಆಗದೆ ಅಗತ್ಯವಾಗಿ ಬೇಕಾಗಿರುವಂತಹ ಸಂಪನ್ಮೂಲಗಳನ್ನ ಕ್ರೋಢೀಕರಿಸುವುದು ಹೇಗೆ ಎಂಬುದನ್ನು ಕೂಡ ಸಿದ್ದರಾಮಯ್ಯ ಸರ್ಕಾರ ಮಾಡಿ ತೋರಿಸಿದೆ. ಅಲ್ಲಿಗೆ ವಿರೋಧ ಮಾಡಿದವರ ಬಾಯಿಗೆ ಸಿದ್ದು ಗ್ಯಾರಂಟಿ ಮಾತು ನೇರವಾಗಿ ತಟ್ಟಿದೆ.
ಗ್ಯಾರಂಟಿಗಳನ್ನು ಜಾರಿಗೊಳಿಸುವ ತನಕ ಒಂದು ರೀತಿಯ ಸಂಕಷ್ಟ ಎದುರಿಸಿದ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಈಗ ಮುಂದಿನ ದಿನಗಳಲ್ಲಿ 5 ಗ್ಯಾರಂಟಿಗಳನ್ನು ಪ್ರತಿ ತಿಂಗಳು ಯಾವುದೇ ಗೊಂದಲಗಳನ್ನು ಮಾಡಿಕೊಳ್ಳದೆ ಹಾಗೆ ನಿಭಾಯಿಸಿಕೊಂಡು ಹೋಗುವುದು ಒಂದು ರೀತಿಯ ಸವಾಲು ಕೂಡ ಹೌದು. ಆದರೂ ಇದೀಗ 100 ದಿನಗಳನ್ನು ಪೂರೈಸಿ ಮುನ್ನುಗ್ತಾ ಇದೆ ಸಿದ್ದು ಸರ್ಕಾರ. ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳನ್ನು ಜಾರಿಗೆ ತಂದಾಗಿದೆ. ಆದರೆ ಇದು ಎಲ್ಲಿಯ ತನಕ ರಿಸ್ಕ್ ಇಲ್ಲದೆ ರಾಜ್ಯದ ಆರ್ಥಿಕತೆಯ ಮೇಲೆ ಯಾವುದೇ ಪರಿಣಾಮವನ್ನು ಬೀರದ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗುತ್ತೆ ಅನ್ನೋ ಪ್ರಶ್ನೆ ಎದ್ದಿದೆ. ಬಟ್ ಸಿದ್ದರಾಮಯ್ಯ 14 ಬಜೆಟ್ ಮಂಡಿಸಿದ ಹಣಕಾಸು ತಜ್ಞ, ಇವರಿಗೆ ಲೆಕ್ಕಾಚಾರ ಪಕ್ಕಾ ಇರುತ್ತೆ. ಆದ್ದರಿಂದ 5 ಗ್ಯಾರಂಟಿಗಳಿಗೆ ಜೀವ ತುಂಬುವ ಪ್ರಚಂಡ ಜ್ಞಾನ ಮತ್ತು ಕೌಶಲ್ಯವಂತೂ ಇದ್ದೇ ಇದೆ. ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿವೋ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಟೇಕ್ ಕೇರ್ ಅಂಡ್ ಗುಡ್ ಬೈ.